ಈಗ ಇರ್ತಕ್ಕಂತ ಒಂದು ಸನ್ನಿವೇಶದಲ್ಲಿ ನಾನೊಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆ ಬೆರಿತಕ್ಕಂತ ಕೆಲಸ ಮಾಡಬಹುದು ಹೊರತುಪಡಿಸಿ ನಾನು ಬಂದು ಅಧಿಕೃತ ಘೋಷಣೆ ಮಾಡ್ತಕ್ಕಂಥದ್ದು ಆಗೋದಿಲ್ಲ. ಆಮೇಲೆ ಪಕ್ಷದ ಎರಡು ಪಕ್ಷದ ಚೌಕಟ್ಟಿನಲ್ಲಿ ಒಂದು ತೀರ್ಮಾನ ಮಾಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಅಭ್ಯರ್ಥಿನೇ ಅಂತಿಮವಾಗಿ ಎನ್ ಡಿ ಎ ಅಭ್ಯರ್ಥಿ ಕಣಕ್ಕೆ ಇಳಿಸ್ತಾರೆ. ನೀರಿನ ಯೋಜನೆಗೆ ನಾವೆಲ್ಲರೂ ಒಂದು ಸಹಮತ ಇದೆ. ಅಂತಿಮವಾಗಿ ನೀರಾವರಿ ವಿಷಯವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತೇನಾದರೂ ಅತ್ಯಂತ ದೂರದೃಷ್ಟಿಯನ್ನು ಇಟ್ಕೊಂಡು ನೀರಾವರಿ ದೇಶದ ಮಾಜಿ ಪ್ರಧಾನಮಂತ್ರಿ ಸಾಕಷ್ಟು ರಾಜ್ಯಕ್ಕೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲವೂ ಯಾವುದೇ ವಿಚಾರಗಳಿರ್ಬೋದು ರೈತರಿಗೆ ಸಂಬಂಧಪಟ್ಟಂತಹ ನೀರಿನ ವಿಚಾರ, ಯಾಕೆಂದ್ರೆ ಇವತ್ತು ರೈತರುಗಳು ಒಳ್ಳೆಯ ಮಳೆ ಬೆಳೆ ಬೆಳಿಬೇಕು ಅಂತಕ್ಕಂಥದ್ದಾದ್ರೆ ನೀರಾವರಿ ಕಲ್ಪಿಸ್ತಕ್ಕಂಥದ್ದು ಅತಿ ಅವಶ್ಯಕ. ಇವೆಲ್ಲದರ ವಿಚಾರವಾಗಿ ಇವತ್ತು ಜನತಾದಳ ಪಕ್ಷ ಎಂದೂ ಕೂಡ ಬೆಂಬಲವಾಗಿ ರೈತರು